ಪರಿಷತ್ತ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡ್ತಾರೆ ಮರಿತಿಬ್ಬೇಗೌಡ. ಲೋಕಸಮರದ ಹೊತ್ತಲ್ಲೇ ಜೆಡಿಎಸ್ ನಾಯಕರಿಗೂ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಮರಿತಿಬ್ಬೇಗೌಡ ಎಂಎಲ್ಸಿ ಈಗ ಆ ಒಂದು ಪರಿಷತ್ತ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡೋ ಸಾಧ್ಯತೆಗಳಿದ್ದಾವೆ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಬಿಗ್ ಶಾಕ್ ಇದು. ಪರಿಷತ್ ಸಭಾಪತಿ ಹೊರಟ್ಟಿಯವರ ಗೃಹ ಕಚೇರಿಗೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ. ಹುಬ್ಬಳ್ಳಿಯಲ್ಲಿದ್ದಾರೆ ಸದ್ಯಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ. ಜೆಡಿಎಸ್ಗೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಸೇರುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ಮರಿತಿಬ್ಬೇಗೌಡ ಅಸಮಾಧಾನ ಅವ್ರದ್ದು. ಈಗ ಮೈತ್ರಿ ಮಾಡಿಕೊಂಡಿದ್ದಕ್ಕೂ ಕೂಡ ಅಸಮಾಧಾನವನ್ನು ಹೊರಹಾಕ್ತಾನೆ ಇದ್ರು. ಸದನದಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ರು. ಈಗ ಮೈಸೂರು ಅಂದರೆ ಹಳೆ ಮೈಸೂರು ಓವರಾಲ್ ಭಾಗದಲ್ಲಿ ಜೆಡಿಎಸ್ನ ಈ ಹೊಂದಾಣಿಕೆ ಸೂತ್ರ ಆಗಿರ್ಬೋದು, ಅವರ ಮೈತ್ರಿ ಆಗಿರ್ಬೋದು, ಇದೆಲ್ಲವೂ ಕೂಡ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಈಗ ಪರಿಷತ್ತ ಸದಸ್ಯತ್ವಕ್ಕೆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ ಮರಿತಿಬ್ಬೇಗೌಡರು. ಹೊರಟ್ಟಿಯವ್ರನ್ನ ಭೇಟಿಯಾಗಿ ರಿಸನ್ ಲೆಟರ್ನ್ನು ಕೊಡ್ತಾರೆ. ಕಾಂಗ್ರೆಸ್ ಸೇರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಕುಮಾರಸ್ವಾಮಿ ಮತ್ತು ದೇವೇಗೌಡರ ವಿರುದ್ಧ ಪರೋಕ್ಷವಾಗಿ ಮತ್ತು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದರು.